ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಜನಗಳು ಮೂರು ಸರಿ ನೋಡಿ ಅವ್ರನ್ನ ತುಂಬಾ ಬೇಸತ್ತು ಹೋಗಿದ್ದಾರೆ. ಎಚ್ ನಾಗೇಶ್ವರ ಅವರು ಬಂದ್ರೆ ಮಾದೇಪುರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಾರೆ. ಜನರ ಪರ ಬಡವರ ಪರ ಅವರು ಅರವಿಂದ ಲಿಂಬಾವಳಿ ಸಾಹೇಬರು ಸೊನ್ನೆ. ಸರ್ಕಾರ ಮಟ್ಟದಲ್ಲಿ ಇವರು ವಿಫಲವಾಗಿದ್ದಾರೆ. ಯಾಕೆ ನಿಮ್ ಟಿಕೆಟ್ ತಪ್ಪಾಯ್ತು? ನಾನು ನೇರವಾಗಿ ಕೇಳ್ತೀನಿ, ರುದ್ರಭೂಮಿಯಲ್ಲಿ ಮಲಗಕ್ ಹೋರಾಟ ಮಾಡಿ ಪಡಿಬೇಕಂತ ಇನ್ನು ಏನು ಮಾಡ್ಬೇಕು ಸರ್? ಏನಪ್ಪ ನಿಮ್ಮ ಸಮಸ್ಯೆ ಅಂತ ಬಂದು ಮಾತಾಡೋಕ್ಕೂ ನಿಮ್ಗೆ ಆಗಿಲ್ಲ ಅಂದ್ರೆ ಇನ್ನು ನೀವು ಶಾಸಕರಾಗಿ ಮತ್ತೆ ಏನು ಕೆಲಸ ಮಾಡಿದ್ದೀರಾ? ನಮ್ಮ ಹೆಸರು ವೈಟ್ ಫೀಲ್ಡ್ ಮುರುಗೇಶ್ ಅಂತ, ಭೀಮ್ ಪ್ರಜಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನಮ್ಮ ಬೆಂಬಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸ್ತಾ ಇದ್ದೀರಿ. ಯಾಕಪ್ಪ ಅಂದರೆ ಈ ನಾವು ಮೂರು ಟರ್ಮು ನಾವು ನೋಡಿದ್ದೀರಿ, ಯಾವುದೇ ಒಂದು ಅಭಿವೃದ್ಧಿ ಆಗಲಿ ಮತ್ತೊಂದು ಏನೇ ಆಗಿಲ್ಲ. ಯಾಕಂದರೆ ಒಂದು ಸಣ್ಣ ಉದಾಹರಣೆ ತಮ್ಗೆ ಹೇಳಬೇಕಾಗುತ್ತೆ. ಏನಪ್ಪ ಅಂದರೆ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಈ ಯಾತಕ್ಕಾಗಿ ಅವರ ಒಂದು ಬಿ ಫಾರಂ ಏನು ಮಿಸ್ ಆಯ್ತು ಅಂತ ದಯಮಾಡಿ ಅದ್ರ ಬಗ್ಗೆ ತಾವೇ ಒಂದು ಅರ್ಥ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಈಗ ಅವರು ಹೆಂಡತಿಗೆ ಕೊಡಬೇಕು ಅನ್ನೋದೇನೂ ಇದ್ದಿಲ್ಲ. ಯಾಕಂದರೆ ಕಾರ್ಯಕರ್ತರಿದ್ರಲ್ಲ, ಅವ್ರಿಗೆಲ್ಲ ಕೊಡಿಸ್ಬೋದಾಗಿತ್ತಲ್ಲ. ಈಗ ನಾವು ಜನಪರ, ಜನವ್ರ ಪರ, ಬಡವ್ರ ಪರ ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಓಕೆ ಕೆಲಸ ಮಾಡಿದ್ದೀರಾ, ಯಾವ ಕೆಲಸ ಮಾಡಿದ್ದೀರಾ ತೋರಿಸ್ರಿ. ಒಂದು ಇದೇ ಅಂಬೇಡ್ಕರ್ ನಗರ ಪಕ್ಕದಲ್ಲಿರುವಂಥ ವಿಜಯನಗರ ಗ್ರಾಮದಲ್ಲಿ ಒಂದು ರುದ್ರಭೂಮಿಗಾಗಿ ಅನೇಕ ಬಾರಿ ಹೋರಾಟ ಮಾಡಿ ಮಾನ್ಯ ಅರವಿಂದ ಲಿಂಬಾವಳಿ ಸಾಹೇಬರಿಗೂ ನಾವು ಮನವಿ ಕೊಟ್ಟರು ಕೂಡ ನಮಗೆ ಒಂದು ಸ್ಪಂದನೆ ಇಲ್ಲ, ಆಶ್ವಾಸನೆ ಇಲ್ಲ. ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಯಾಕಂದರೆ ನಾವು ಅವ್ರ ಆಫೀಸ್ ಬಳಿ ಹೋದ್ರೂ ಅವರು ನಮ್ಮ ಬಳಿ ಸಿಗಲ್ಲ. ಮತ್ತೊಂದು ಏನಂದರೆ ಇಲ್ಲಿ ಏನಂದರೆ ಶಕ್ತಿ ಕೇಂದ್ರ ಅವ್ರ ಜೊತೆ ಕರ್ಕೊಂಡು ಹೋದರೆ ಮಾತ್ರ ರೆಸ್ಪಾನ್ಸ್ ಬರುತ್ತೆ. ಯಾವುದೇ ಇಂಡಿವಿಜುವಲ್ ಒಂದು ವೈಟ್ ಪೇಪರ್ ಆಗಲಿ, ಒಂದು ಅಂಬೇಡ್ಕರ್ ಲೆಟರ್ಡ್ ಆಗಲಿ ಅಂಥದ್ದು ಹೋದ್ರೆ ಕೂಡ ಅವರು ಯಾವುದೂ ಸ್ಪಂದನೆ ಮಾಡಿಲ್ಲ ಇದುವರೆಗೂ. ಈ ಸಂದರ್ಭದಲ್ಲಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಜನಗಳು ಮೂರು ಸರಿ ನೋಡಿ ಅವ್ರನ್ನ ತುಂಬ ಬೇಸತ್ತು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಜನಗಳು ತಕ್ಕ ಪಾಠ ಕಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ನಾಗೇಶ್ ಅವರು ಬಂದು ಈಗ ನಮ್ಮದು ರಾಜ್ಯಾದ್ಯಂತ ನಮ್ಮದು 18 ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿದೆ ನಮ್ಮ ಸಂಘಟನೆ. ನಮ್ಮದು ಕೋಲಾರ ಜಿಲ್ಲೆನಲ್ಲೂ ಇದೆ. ನಾವು ವಿಚಾರಣೆ ಮಾಡಿದಾಗ ನಾಗೇಶಣ್ಣವರು ಮುಳ್ಬಾಗಲಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಮತ್ತು ನಾವು ಕೂಡ ವಿಚಾರಣೆ ಮಾಡಿದ್ರಿಂದ ಅಲ್ಲಿರುವಂಥ ಏನು ಬಡಬಗರು ಏನಿರ್ಬೋದು ಅವರೆಲ್ಲ ಬಂದು ನಾಗೇಶಣ್ಣವರು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಅವರು ಆ ಒಂದು ಮಾತು ಹೇಳಿರೋದ್ರಿಂದ ನಾವು ಕೂಡ ಬೆಂಬಲಿಸ್ತಾ ಇದ್ದೀರಿ ನಾಗೇಶಣ್ಣವ್ರಿಗೆ. ಸರ್, ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ಅವರು 100% ಅವ್ರು ಗೆದ್ದೇ ಗೆಲ್ತಾರೆ ಈ ಒಂದು ಮಾದೇಪುರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸೋಕ್ಕಾಗಿ ಎಚ್ ನಾಗೇಶಣ್ಣವ್ರು ಬಂದಿದ್ದಾರೆ. ಎಚ್ ನಾಗೇಶಣ್ಣವ್ರು ಬಂದರೆ ಮಾದೇಪುರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ನೀವೀಗ ನಾವು ಹೇಳೋಕ್ಕಿಂತ ತಾವೇ ನೀವು ಬಂದೆ ವಿತ್ ನಿಮ್ಮ ಮಾಧ್ಯಮದವರೇ ಬಂದು ತಾವು ಕೂಡ ರೆಕಾರ್ಡ್ ಇಲ್ಲಿರುವಂಥ ಒಂದು 200 meters ಪಕ್ಕದಲ್ಲಿರುವಂಥ ವಿಜಯನಗರ ಗ್ರಾಮದಲ್ಲಿ ಒಂದು ನಾವು ಕೇಳ್ತಾ ಇರೋ ಸರ್, ಏನು ಕೇಳ್ತಾ ಇದ್ದೀರಿ? ನಾವೇನೋ ದುಡ್ಡು ಕೇಳ್ತಾ ಇದ್ದೀರಾ, ಕುಕ್ಕರ ಮಿಕ್ಸಿ ಕೇಳ್ತಾ ಇದ್ದೀರಾ? ನಾವು ಕೇಳ್ತಾ ಇರೋದು ನಾವು ಸತ್ತೋದ್ಮೇಲೆ 6-3 ಜಾಗ ಸರ್. ಆ ಜಾಗದಲ್ಲಿ ಕೂಡ ಇವ್ರಿಗೆ ಹೋರಾಟ ಮಾಡಿನೇ ಪಡಿಬೇಕಂದ್ರೆ ನಾವು ಎಂಥ ಕಾಲದಲ್ಲಿ, ನಮ್ಗೆ ಸ್ವತಂತ್ರ ಬಂದು 75 years ಕಳೆದ್ರೂ ನಾವು ಇನ್ನೂ ನಮಗೆ ರುದ್ರಭೂಮಿಗಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಸರ್. ರುದ್ರಭೂಮಿನಲ್ಲಿ ಎಲ್ಲೂ ಸತ್ತಿ ಮಲಗೋದುಂಟು ಸರ್, ಬದುಕಿದ್ದಾಗೇ ಮಲಗ್ತಾರೆ. ಅಂಥವ್ರಿಗೆ ಇವ್ರು ಬೆಂಬಲಿಸ್ತಾರಂದರೆ ನಾವು ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಒಂದು ಆವಾಸ್ಗಳು ಹಾಕೋದು, ನಮ್ಮ ಮೇಲೆ ಕೇಸ್ ಮಾಡೋಂಥ ಕೆಲಸಗಳು ಮಾಡಿಸೋದು, ನಮಗೆ ಇನ್ನೊಬ್ಬರ ಕಡೆಯಿಂದ ಫೋನ್ಗಳು ಮಾಡಿ ನಮ್ಮನ್ನು ಬೆದರಿಸೋಂಥ ಕೆಲಸ. ನಾವು ಎಂಥ ಫೋನ್ಗಳಾಗಲಿ ಏನೇ ಬಂದರೂ ನಾವು ಬೆದರೋರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಚೌಕಟ್ಟಲ್ಲಿ ನಾವು ಇರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೌಕಟ್ಟು ಬಿಟ್ಟು ನಾವೇನು ಇನ್ನೊಂದು ವಿಚಾರಕ್ಕೆ ಹೋಗೋದಿಲ್ಲ. ಏನಂದರೆ ಅವರು ಜನರ ಪರ, ಬಡವರ ಪರ ಅವರು ಅರವಿಂದ ಲಿಂಬಾವಳಿ ಸಾಹೇಬರು ಸೊನ್ನೆ. ಇಲ್ಲಿರ್ತಕ್ಕಂಥ ತೊಂದರೆಗಳನ್ನು ತಂದಿದ್ದೀರಿ, ಮನವಿ ಕೊಟ್ಟಿದ್ದೀರಿ. ನಿಮಗೆ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಕೂಡ ನಾವು ಇದೇ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತೋರ್ಸೋಕ್ಕೂ ನಾನು ಬಯಸ್ತೀನಿ ಸರ್. ನಾವು ಕೇಳ್ತಾ ಇರೋದು ಏನು ಸರ್, ನಾವು ಸತ್ತ ಮೇಲೆ 4-3 ಜಾಗ ಸರ್, ಅಲ್ಲಿ ಬಂದು ನೋಡಿರಿ ಸರ್, ಅದೇ ಜಾಗದಲ್ಲಿ ಗಾಂಜಾ ಹೊಡಿತಾರೆ, ಎಣ್ಣೆ ಹೊಡಿತಾರೆ, ಸಿಗರೇಟು, ಪಾನ್ ಪರಾಕು, ಮತ್ತು ಹೆಣ್ಮಕ್ಳು ಆ ಭಾಗದಲ್ಲಿ ಹೆಣ್ಣುಮಕ್ಕಳು ಒಳಗೆ ಬರಬೇಕಂದ್ರೆ ಆ ಕುಡ್ದಿರ್ತಾರಲ್ಲ, ಆ ಬಾಟ್ಲ್ಗಳು ಹೊಡೆದಿರ್ದಾಗ ಕಾಲುಗಳಿಗೆ ಎಷ್ಟೋ ಹೆಣ್ಣುಮಕ್ಕಳಿಗೆ ಕೊಯ್ಕೊಂಡು ಹೋಗಿರುತ್ತೆ. ಅದ್ರ ವಿಚಾರವಾಗಿ ನಾವು ಗೃಹಮಂತ್ರಿ
ಸನ್ಮಾನ್ಯ ಆಶ್ ಯಾರು ಆರಗ ಜ್ಞಾನೇಂದ್ರ ಸಾಹೇಬರು ಅವರಿಗೂ ನಾವು ಮನವಿ ಕೊಟ್ಟಿದ್ದೀರಿ. ಸರ್ಕಾರದ ಮಟ್ಟಕ್ಕೆ ತಂದ್ರೂ ಇವರು ಸರ್ಕಾರ ಮಟ್ಟದಲ್ಲಿ ಇವರು ವಿಫಲವಾಗಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ನಾವು ಧಿಕ್ಕರಿಸ್ತೀರಿ. ಯಾಕಂದರೆ ನಾವು ಕೇಳ್ತಾ ಇರೋದು ನಾವು ಮನೆ ಕಟ್ಕೊಡ್ರಿ ಸಮಯ ನಮ್ಗೆ ದುಡ್ಡು ಕೊಡಿ ಸಮಯ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಾವು ಸತ್ತ ಮೇಲೆ ನಾವು ಮಲ್ಗಕ್ಕೆ ನಾವು ಆರಕ್ಕೆ ಮುರುಕ್ ಕೇಳ್ತಾ ಇರೋ ಜಾಗ ಆ ಜಾಗನ ಅಭಿವೃದ್ಧಿ ಪಡಿಸೋಕ್ಕಾಗಿಲ್ಲ ಅಂದರೆ ಇನ್ನು ಯಾವ್ದು ಮಾಡ್ತಿರೋ ಸಮಯ? ಸುಮ್ಮನೆ ನೀವು ಬಂದ್ಬಿಟ್ಟು ಯಾವುದೋ ಒಂದು ಮೋರಿ ಮಾಡಿಬಿಟ್ಟು ಅಲ್ಲಿ ಬಂದ್ಬಿಟ್ಟು 108 ಫೋಟೋಗಳು ತೊಗೊಂಡು ಫೇಸ್ಬುಕ್ಕಲ್ಲಿ ಹಾಕೋದಲ್ಲ ಸಮಯ. ಬಡವ್ರ ಮನಸ್ಸಲ್ಲಿ ನೀವು ಇಡೀರಿ. ಇವತ್ತು ಯಾಕೆ ನಿಮಗೆ ಟಿಕೆಟ್ ತಪ್ಪಾಯಿತು? ಯಾಕೆ ನಿಮ್ಗೆ ಟಿಕೆಟ್ ತಪ್ಪಾಯಿತು? ನಾನು ನೇರವಾಗಿ ಕೇಳ್ತೀನಿ, ನೀವು ಕರೆಕ್ಟಾಗಿದ್ದಿದ್ರೆ ಯಾಕೆ ನರೇಂದ್ರ ಮೋದಿ ಸಾಹೇಬರು ಎಂಥ ಒಂದು ಒಳ್ಳೆಯ ವ್ಯಕ್ತಿ ಇಡೀ ಜಗತ್ತೇ ಕೊಂಡಾಡ್ತದೆ ಅಂತ ನೀವೇ ಹೇಳ್ತೀರಾ? ಅಂಥವರು ನಿಮ್ಮ ಟಿಕೆಟನ್ನು ಯಾಕೆ ತಪ್ಪಿಸಿದ್ರು? ಇದನ್ನು ನಾವು ನಿಮ್ಮನ್ನು ಪ್ರಶ್ನೆ ಕೇಳೋದು, ಯಾಕೆ ತಪ್ಪಿಸ್ತಾರೆ ಹೇಳಿ? ಈಗ ನಾನು ಕರೆಕ್ಟಾಗಿದ್ದರೆ ನನಗೆಲ್ಲ ಒಂದು ಕೊಡ್ತಾರೆ, ನಾನೇ ಕರೆಕ್ಟ್ ಇಲ್ಲ ಅಂದ್ರೆ ನನಗೇನು ಕೊಡ್ತಾರೆ? ನಾನು ಕರೆಕ್ಟ್ ಇದ್ದರೆ ನನಗೆ ಊಟ ಕೊಡ್ತಾರೆ, ನಾನು ಸರಿ ಇಲ್ಲ ಅಂದ್ರೆ ನನಗೆ ಊಟ ಕೊಡ್ತಾರಾ? ಇದು ಸರ್, ಇದ್ರ ಬಗ್ಗೆ ನಾವು ಎಚ್ ನಾಗೇಶ್ವರ್ ಖುದ್ದಾಗಿ ನಮ್ಮ ಸಂಘಟನೆಯವರು ನಾವು ಹೋಗಿ ಮಾತಾಡಿದ್ರೆ ಮಾತಾಡಿದಾಗ ನೋಡ್ರಣ್ಣ ಇದು ಆಶ್ವಾಸನೆ ಇರಬಾರ್ದು, ಇದು ಬಡವರ ಸಮಸ್ಯೆ, ಬಡವರ ಸಮಸ್ಯೆ. ಬಡವರು ಬಡವರಾಗೇ ಇದ್ದಾರಣ್ಣ, ಬಡವರು ಬಡವರಾಗೇ ಇದ್ದಾರೆ. ನಾವು ಕೇಳ್ತಾ ಇರೋದು ಏನಣ್ಣ, ಒಂದು ಗೂಡು, ಒಂದು ಗೂಡು, ಒಂದು ಒಂದು ಗೂಡು, ಮತ್ತು ನಾವು ಮಲಗಕ್ಕೆ ದಾರಿ. ಮಲಗಕ್ಕೆ ದಾರಿ ಆದಂಥ ಯಾವುದಪ್ಪ ಅಂದರೆ ಸತ್ಯ ಹರಿಶ್ಚಂದ್ರ ರುದ್ರಭೂಮಿ. ರುದ್ರಭೂಮಿ ರುದ್ರಭೂಮಿಯಲ್ಲಿ ಮಲಗಕ್ಕೂ ನಮಗೆ ಇಲ್ಲಿ ಹೋರಾಟ ಮಾಡಿ ಹೋರಾಟ ಮಾಡಿ ಪಡಿಬೇಕಂತ ಇನ್ನು ಏನು ಮಾಡ್ಬೇಕು ಸರ್? ವಿತ್ತು ವಿತ್ ರೆಕಾರ್ಡ್ ಸಮೇತ ನಿಮಗೆ ಬೇಕಂದ್ರೆ ಕೊಡ್ತೀರಿ. ನಾವು ಮನವಿ ಕೊಟ್ಟರೆ ನಮಗೇನಾದರೂ ಒಂದು ನಮ್ಮ ಈ ಕ್ಷೇತ್ರದ ಶಾಸಕರು ಸರ್, ಬರೀ ಬಿ ಜೆ ಪಿ ಅವ್ರಿಗಲ್ಲ ಸರ್, ಅವ್ರ ಶಾಸಕರು ಪ್ರತಿಯೊಬ್ಬ ಮಾದೇಪುರ ಕ್ಷೇತ್ರದಲ್ಲಿ ಒಂದು ಪಕ್ಷಿಗೂ ಅವರು ಅವರೇ ಶಾಸಕರು, ಇನ್ನೊಬ್ಬರನ್ನ ತರೋಕ್ಕಾಗಲ್ಲ. ಇವರೇ ಅಲ್ಲ, ಇವ್ರಿಗೆ ತಾನೇ ನಾವು ಕೇಳೋಕ್ಕಾಗುತ್ತೆ? ನಾವು ಕೇಳಿದ್ರೆ ನಾವು ಆಫೀಸ್ ಹತ್ರಕ್ಕೆ ಹೋದ್ರೆ ಯಾವಾಗೂ ಇರೋಲ್ಲ. ಓಕೆ, ಅರ್ಜಿ ಕೊಟ್ಟಿದ್ದೀರಿ, ಒಂದು ಮಾತು ಏನಪ್ಪ ನಿಮ್ಮ ಸಮಸ್ಯೆ ಅಂತ ಬಂದು ಮಾತಾಡೋಕ್ಕೂ ನಿಮ್ಗೆ ಆಗಿಲ್ಲ ಅಂದರೆ ಇನ್ನು ನೀವು ಶಾಸಕರಾಗಿ ಮತ್ತು ಏನು ಕೆಲಸ ಮಾಡಿದ್ದೀರಾ? ಬರೀ ನೀವು ಬರ್ತೀರಾ ಯಾವುದೋ ಸಾಹುಕಾರರ ಮನೆಯಲ್ಲಿ ಬರ್ತೀರಾ, ದುಡ್ಡಿರೋರು ಶ್ರೀಮಂತರು ಅಂಥವ್ರ ಮನೇಲಿ ಹೋದರೆ ಬಡವ್ರನ್ನ ಯಾವಾಗ ನೋಡ್ತೀರಾ? ಬಡವ್ರನ್ನ ಯಾವಾಗ ನೋಡ್ತೀರಾ? ಇಂಥ ಚುನಾವಣೆಗಳು ಬಂದಾಗ ಅದು ಅಂಬೇಡ್ಕರ್ ಸಾಹೇಬರು ಆ ಚುನಾವಣೆಯ ಅಧಿಕಾರ ಕೊಟ್ಟಿಲ್ಲ ಅಂದಿದ್ದರೆ ಇವತ್ತು ಬಡವರು ಎಷ್ಟೋ ಜನ ಬದುಕೋಕ್ಕೆ ಕಷ್ಟ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಚುನಾವಣೆಗಾಗಿ ತಾವು ಬಂದು ಈಗ ಮನೆ ಮನೆಗೂ ಬಡವ್ರ ಮನೆಗೂ ಬಂದು ಕೈ ಎತ್ತಿ ಬೇಡ್ತಾ ಇದ್ದೀರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿರೋಂಥ ಭಿಕ್ಷೆ. ಅಂಥ ಭಿಕ್ಷೆನಲ್ಲಿ ನೀವು ಬದುಕಿ ಬಡವ್ರ ಪರ್ವ ಮತ್ತು ಇನ್ನು ಯಾವಾಗ ಯಾರ ರೀತಿ ಯಾವ ರೀತಿ ನೀವು ಕೆಲಸ ಮಾಡ್ತೀರಂತ ನಮಗೆ ಒಂದು ಅರ್ಥ ಆಗ್ತಾಯಿಲ್ಲ ಸಾಹೇಬ್ರೆ. ಓಕೆ, ಈ ಬಾರಿ ನಾಗೇಶ್ವರನ ಪೂರ್ತಿ ಬೆಂಬಲದಿಂದ ಗೆಲ್ಲಿಸ್ತೀರಾ? ಹೌದು, ಎಚ್ ನಾಗೇಶ್ ಅಣ್ಣವರು ಏನು ಮೇ 13ನೇ ತಾರೀಕು 100ಕ್ಕೆ 100 ಬಾರಿ ಅವರೇ ಗೆಲ್ತಾರೆ, ಗೆಲ್ಲಿಸ್ತೀರಿ. ಶತಾಯ ಗತಾಯ ರಾತ್ರಿಗಳು ನಾವು ಕಷ್ಟಪಟ್ಟು ಅವರು ನಮಗೆ ಮಾತಾಡಿಲ್ಲ ಅಂದರೆ ಕೂಡ ಸರಿನೇ, ನಾವು ಅವ್ರನ್ನ ಗೆಲ್ಲಿಸ್ತೀರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತದೆ ನೋಡಿ ಸ್ವಾಮಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ತಪ್ಪು ಮಾಡಿದ್ರು ತಪ್ಪು ಯಾರಾಗಲಿ, ಬಡವ್ರ ಪರವಾಗಿ ಯಾರು ನಿಲ್ತಾರೋ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀರಿ. ಮತ್ತು ಸಂವಿಧಾನ ವಿರೋಧಿಗಳನ್ನ ನಾವು ವಿರೋಧಿಸ್ತೀವಿ. ಸಂವಿಧಾನ ಪರವಾಗಿ ಯಾರು ನಿಲ್ತಾರೋ ಅವ್ರ ಪರ ನಾವು ನಿಲ್ತೀರಿ. ಸಂವಿಧಾನ ವಿರೋಧಿ ಯಾರೇ ಇದ್ದರೂ ಅವ್ರನ್ನ ಧಿಕ್ಕರಿಸ್ತಾ ಅವ್ರನ್ನ ಸೋಲಿಸಿ ಅವ್ರನ್ನ ಮನೆಗೆ ಕಳಿಸೋ ಅಂಥ ಕೆಲಸ ನಾವು ಶತಾಯಗತ ಮಾಡೇ ಮಾಡ್ತೀರಿ.